ಎರಡು ವರ್ಷ ರನ್ನಿಂಗ್ ಈಗ ಒಂದಲ್ಲಿ ಕ್ಲಾಸ್ ನಡೀತದಲ್ಲ ಒಳಗೆ ಕ್ಲಾಸ್ ನಡೀತಿದೆ ನಡೀತಾ ಉಂಟು ಈಗ ಅವರದ್ದು ರಿಹರ್ಸಲ್ ನಡೀತಾ ಉಂಟು ಕ್ರಮ ವಿಕ್ರಮ ಅಂತೇಳಿ ಒಂದು ರಿಹರ್ಸಲ್ ಮಾಡ್ತಿದ್ದಾರೆ ಸೊ ಅವರಿಗೆ ಇದು ಫಸ್ಟ್ ಪ್ರೊಡಕ್ಷನೇ ರಿದಮ್ ಬಗ್ಗೆ ಸೊ ಅದು ನಾನು ತಗೊಂಡು ಒಂದು ಎರಡು ತಿಂಗಳು ದಮ್ ಎಂಡ್ ಅಂತ ಮಾಡಿಸಿ ಅಥವಾ ರಿದಮ್ ಇಟ್ಟಿದ್ದೇನೆ ರಿದಮ್ ಕರೆಕ್ಟ್ ಇದ್ರೆ ರೂಮ್ ಕನ್ಸ್ಟ್ರಕ್ಷನ್ ಆಗ್ತುಂಟು ಇಲ್ಲಿ ರೂಮು ಒಟ್ಟಾರೆ ಇಟ್ಟಿದ್ದಾರೆ ಬನ್ನಿ ಪ್ರಸಾದ್ ಕೃಷ್ಣ ಪ್ರಸಾದ್ ಇದು ಬೀಗ ಚೇಂಜ್ ಮಾಡಿದ್ರಿ ಇದ್ದು ಇದದು ನಾ ಬಾಂಬೆದಾಗ ಏನು ಚೇಂಜ್ ಮಾಡಿದ್ರ ಬೀಗ ಬರೀಲಿ ಇದ್ರದ್ದು ಹಾ ಮ್ಯೂಸಿಕ್ ರೂಮ್ ಇದು ಯಾಕೆ ಯಾಕೆ ತಲೆ ನಿಮ್ಮಿದು ಕೀ ಕೊಡಿ ಯಾಕೆ ಕೀ ಕೊಡಿ ಸ್ವಲ್ಪ ಹೆಂಗಾಯ್ತು ಇದು ಕೀದು ನಾತ್ರ ನಿಮ್ಮ ತಿಬ್ಬರು ತಾನೆ ಅದು ಕೀಪ್ ಕೊಟ್ಬಿಡಿಯಪ್ಪ ನಿಮ್ಗೆ ಬೇಡ ಸುಮ್ಮನೆ ನಂಗೆ ಬೀಗನ ಚೇಂಜ್ ಮಾಡ್ತೀರಾ ಮತ್ತೆ ಯಾಕೆ ಕೀ ಹಾಕ್ತಿಲ್ಲ ಇಲ್ಲ ಬೀತರದ ಹೊಸದ ಕೀ ಚೇಂಜ್ ಮಾಡಿದ್ರೆ ಕೀ ಸರ್ ಇದು ಇದು ಇನ್ಸ್ಪೆಕ್ಟರ್ ಅಲ್ಲ ಏನಂದ್ರೆ ಇದು ಡೆಟ್ ಇನ್ಸ್ಪೆಕ್ಟರ್ ಅಲ್ಲ ಈ ಬಸ್ ಹಾರ್ನು ಆಕ್ಚುಲಿ ಈಗ ಒಂದು ಬೇಸ್ ಹೋಗ್ತಾ ಇರುತ್ತೆ ಈಗ ಫೋರು ಇದು ಸ್ಟಿಕ್ಕರ್ ಇದ್ರಲ್ಲಿ ಈಗ ಕೇಳಿಸ್ತಲ್ಲ ಇದು ಕೆಟ್ಟಸ್ ಹೋಗ್ತಾ ಇರ್ತದೆ ಒಬ್ಬಗೆ ಪ್ಲೇ ಮಾಡ್ತಿದ್ದೆ ಇನ್ನೊಬ್ಬ ಇದನ್ನು ಸ್ಟಾರ್ಟ್ ಮಾಡ್ತಾನೆ ಅದು 1 2 3 4 ಇನ್ನೊಬ್ಬರು ಮತ್ತಂದರೆ ಇದು ಪ್ಲೇ ಮಾಡೋದಕ್ಕೆ ಇನ್ನೊಬ್ಬರು ಇದು ಪೊರಕ್ಕೆ ಭಾಳ ಮಜಾ ಇರುತ್ತೆ ಪೊರಕ್ಕೆಯಲ್ಲಿ ಅದು ಪೊರಕ್ಕೆಯಲ್ಲಿ ಇದಕ್ಕೆ ಅದು ಭಾಳ ಬ್ಯೂಟಿಫುಲ್ ಇರುತ್ತೆ ಅದಕ್ಕೆ 1 2 3 1 2 3 ಇದು ಭಾಳ ಇರುತ್ತೆ ಇನ್ನೊಬ್ಬ ಇದರಲ್ಲಿ ಇದು ಉಲ್ಟ ಇಟ್ಕೊಂಡು ಇದ್ರಲ್ಲಿ ಪ್ಲೇ ಮಾಡ್ತೀನಿ ಇನ್ನೊಬ್ಬ ಏನಪ್ಪ ಬಸ್ ಒಂದು ಪಾ ಪಾ ಒಟ್ಟು 14 ಜನ ಪ್ಲೇ ಮಾಡ್ತಾರೆ ಎಲ್ಲಿದೆ ಇನ್ನೊಂದು ಇನ್ನೊಬ್ಬ ಇನ್ನೊಂದು ಪ್ಲೇ ಮಾಡ್ತಾನೆ ಇದು ಈಗ ನಿಮಗೆ ಸ್ಟಿಕ್ಕಲ್ಲಿ ಪ್ಲೇ ಮಾಡೋಕ್ಕೆ ಗೊತ್ತಾಗುತ್ತೆ ಕೈಲಿ ಪ್ಲೇ ಮಾಡೋದು ಗೊತ್ತಾಗಿದ್ರು ಭಾಳ ಮಜಾ ಇರ್ತವೆ ನೀವು ಕೇಳುವಾಗ 1000 ವ್ಯಾಟ್ ಸ್ಪೀಕರಲ್ಲಿ ಎಷ್ಟು ಮ್ಯೂಸಿಕ್ ಕೇಳುತ್ತೆ ಹಂಗೆ ಕೇಳ್ತಿದ್ದು ಪೊರಕ್ಕೆ ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಈ ಬಸ್ ಹಾರ್ನ್ಗಳು ಬಸ್ ಟ್ರೇನಿಂಗ್ ಆಮೇಲೆ ಈ ಗಾಡಿಯಲ್ಲಿ ತರ್ಕೊಂಬರ್ತಾರೆ ಇನ್ನೊಂದು ಸರ್ ಇದು ನಿಮ್ಮ ಕಿಚನಿಗೆ ಇದೆಲ್ಲ ವಿಟಮಿನ್ ಕಿಚನ್ ಇದೆಲ್ಲ ಯೂಸ್ ಆಗ್ತದೆ ನೋಡಿ ಇದಂದರೆ ಖಾಲಿ ಕರೆಕ್ಟ್ ಇಟ್ಕೊಂಡು ಚರ್ರಕ್ ಚಕ್ ಚಕ್ ಚರ್ರಕ್ ಚಕ್ ಅದು ಆಮೇಲೆ ಈ ತುರಿಮಣೆ ಅದೆಲ್ಲ ಟ್ರಂಕ್ಗಳಿಗೆ ಆಗಿಬಿಟ್ಟಿದೆ ನಾವು ಮೊನ್ನೆ ಬಾಂಬೆ ಬಂದಿಲ್ಲ ಎಲ್ಲ ಒಂದು ಟ್ರಂಕ್ಗಳಿಗಿದೆ ಥಿಂಗ್ಸ್ ಎಲ್ಲ ಇದೆಲ್ಲ ಎಲ್ಲ
ರಿದಮ್ ಕಿಚನ್ ಅಂತೇಳಿ ಒಂದು ಟ್ರಂಕಲ್ಲಿ ಇದೆಲ್ಲ ಇದೆಲ್ಲ ಇದು ಇದೆಲ್ಲ ನೋಡಿ ಇದೆ ದಮಂಡಿಗೆ ಇದು ರಿದಮ್ಮಿನ್ ಕಿಚನ್ ಇದು ಇದು ನೋಡಿ ಎಲ್ಲ ಪಾತ್ರೆಗಳು ಇದರಲ್ಲಿ ಆಟ ಆಡ್ತೀವಿ ಇದರಲ್ಲಿ ಕಾರಂತ ಇದ್ದಾಗ ಏನಾಗ್ತಿತ್ತು ಕರೆಕ್ಟ ಗೆಜ್ಜೆ ಗಂಟೆ ಆಮೇಲೆ ಎತ್ತಿನ ನೋಡ್ಗಂತ ಇರ್ತಾರ ಅದರಲ್ಲಿ ಪ್ಲೇ ಮಾಡ್ತೀವಿ ಕಂಜಲ್ಲಿ ಎಡ್ಕೊಂಡು ಮಾಡ್ತಿದ್ರು ನಾನು ಅದನ್ನು ಬಿಟ್ಬಿಟ್ಟು ಬೇಡಿದ್ದು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಇದರಲ್ಲಿ ಮಾಡಿದ್ದೆ ಮತ್ತೊಂದು ಮಾಡಿದ್ರೆ ಅಕ್ಸರಾಗಂದರೆ ವಾಯ್ಸ್ ಪ್ಲಸ್ ಇದು ರಿದಮ್ ಅವರೇ ಪ್ಲೇ ಮಾಡಿಕೊಂಡು ವಾಯ್ಸ್ ಅಂದರೆ ನೊಟೇಷನ್ಗಳು ಈಗ ನಿಸರಿಸ ನಿಸರಿಸ ನಿಸರಿ ನಿಸರಿಸ ನಿಸರಿಸ ಪ ಮ ಪ ಗ ರ ಸ ಅದು ಕಷ್ಟ ಬಾರಿಸ್ಕೊಂಡು ಒಣಗಿಸೋದು ಕಷ್ಟ ಸಾಸ ನೀನು ದಾದ ಸಾಸ ನೀನು ಪಾಪ ಸಾಸ ನೀನು ಪಾಪ ಅದು ಹೇಳಿಕೊಂಡು ಪ್ಲೇ ಮಾಡೋದು ಕಷ್ಟ ಈಗ ಪ್ರೊಫೆಷನಲ್ ಕೂಡ ಅಂಥ ಪ್ರೊಫೆಷನ್ ಪ್ಲೇ ಮಾಡ್ತಾರೆ ಬಟ್ ಇವರಿಗೆಲ್ಲ ಉಂಟಲ್ಲ ಕಲಿಯೋ ಸ್ಟೂಡೆಂಟ್ಸಿಗೆ ಅದು ಭಾಳ ಕಷ್ಟ ಒಂದಿನದು ಫ್ಲೂಯೆನ್ಸಿ ಸ್ಪೀಚಲ್ಲಿ ಫ್ಲೂಯೆನ್ಸ್ ಆಗುತ್ತೆ ಎರಡನೇ ದಿವಸ ಕೂಡ ಭಾಳ ಅವ್ರದ್ದು ಕ್ಲಾರಿಟಿ ಇರುತ್ತೆ ರಿದಮ್ ಸಿಗುತ್ತೆ ಸ್ಪೀಚ್ನಲ್ಲೂ ಕರೆಕ್ಟ್ ಆಗುತ್ತೆ ಎಲ್ಲ ಆಗುತ್ತೆ ಹಾಗಾಗಿ ರಿದಮ್ ಮತ್ತು ಇದು ವಾಯ್ಸ್ ಕಲ್ಚರ್ ಭಾಳ ಇಂಪಾರ್ಟೆಂಟ್ ಆಗಿಬಿಡ್ತೇವೆ ಸರಿ ಸಸ ನೀನಿ ಸಸರಿ ಸ ಪಾ ಮರಿ ಹೊರೆ ಮಸ ಪಾ ಮರಿ ಹೊರೆ ಮಸ ಸಾಸ ನೀನಿ ಪಾಪ ಮಾಮ ರೀ ಸಾಸ ನೀನಿ ಪಾಪ ಮಾಮ ರೀ ಸಾಸ ನೀನಿ ಪಾಪ ಮಾಮ ರೀ ಸೀ ಪ್ಲೇ ಮಾಡಿಕೊಂಡು ಈ ನೋಟೇಷನ್ ಹೇಳೋದು ಕಷ್ಟ ಈಗ ಹಾಡುವಾಗ ಯಾವುದು ಮಾತ್ರೇ ಬೃಂದಾವನವನ್ನು ಮಾಡುವ ಮಾಯ ಕೋವಿದನು ಅಯ್ಯ ಎಲ್ಲಿಯನು ಈಸಿ ಸಾಸ ರೀ ಸಾಸ ನೀನಿ ಸಾಸ ಕಷ್ಟ ಅದು ಸಾಸ ನೀನಿ ಪಾಪ ಮಾಮ ರೀ ಸಾಸ ನೀನಿ ಪಾಪ ಮಾಮ ರೀ ಈ ಕೈ ಅದು ಬೀಟ್ ಬೇರೆ ಇರುತ್ತೆ ಅದು ನಡೆಯೇ ಬೇರೆ ಇರುತ್ತೆ ಹಾಗಾಗಿ ನಮಗೆ ಪ್ರೊಫೆಷನ್ ಅಂತ ನಮಗೆ ಅಭ್ಯಾಸ ಆಗಿರುತ್ತೆ ಸೊ ನಾವು ಇಂಪ್ಲೇ ಮಾಡ್ಕೊತೀವಿ ಬಟ್ ಕಲಿಯೋರಿಗೆ ಭಾಳ ಕಷ್ಟ ಸಾಸ ನೀನಿ ಪಾಪ ಮಾಮ ರೀ ಸಾಸ ನೀನಿ ಪಾಪ ಮಾಮ ರೀ ಸಾಸ ನೀನಿ ಪಾಪ ಮಾಮ ರೀ ನೀನಿ ಸಾಸ ರೀ ಸಾಸ ಹೌದು ನನಗೆ ಎಲ್ಲ ಇದಕ್ಕೆಲ್ಲ ಇನ್ಸ್ಪಿರೇಷನ್ ಕಾರಂತರೆ ಎಲ್ಲವೂ ನಾನು ಗಿಟಾರ್ ಹಿಡ್ಕೊಂಡು ಕ್ಲಬ್ಬಲ್ಲಿ ಪ್ಲೇ ಮಾಡ್ತಿದ್ದೆ ನನಗೆ ಥಿಯೇಟ್ರ್ ಮ್ಯೂಸಿಕ್ ಇಲ್ಲಿ ಗೊತ್ತಿತ್ತು ನಿನ್ನಸು ಮಾಡಿದವರು ಸಕ್ಸಸ್ ಆಯಿತು ಆಮೇಲೆ ನಾನು ಥಿಯೇಟ್ರಿಗೆ ಹೋಗಲಿಲ್ಲ ರಂಗಾಯಣಕ್ಕೆ ಬಂದಮೇಲೆ ಜೊತೆಗೆ ನಾನು ಕಲಿತು ನಾನು ಕಲಿಸಿಕೊಟ್ಟೆ ಅವ್ರಿಗೆ ನಾನು ಕಲಿತೆ ತುಂಬ ಇವರು ಕಲಿತ ಒಂದು ನಾನು ಭಾಳ ಪ್ರಾಬ್ಲಮ್ ಏನು ಗೊತ್ತಾ ಭಾಳ ಇಂಪಾರ್ಟೆಂಟ್ ಅಂದರೆ ನನಗೆ ಅಂದರೆ ಚಿನ್ನರ ಮೇಳ ಮಾಡ್ತೀವಿ ವರ್ಷಕ್ಕೊಮ್ಮೆ ಒಂದು ತಿಂಗಳ ಕಾಲ ಮಕ್ಕಳಿಂದ ಎಷ್ಟು ಕಲಿತೀನಿ ಅಂದರೆ ಸಣ್ಣ ಸಣ್ಣ ಮಕ್ಕಳು 5-12 ವರ್ಷ ತನಕ ಒಂದು ತಿಂಗಳು ಹುಟ್ಟಿರ್ತಾರೆ ಓವರಾಲ್ ಅವರಿಗೆ ಮ್ಯೂಸಿಕ್ ನಾನು ಮಾಡ್ತೀನಿ ಓವರಾಲು ಡ್ಯಾನ್ಸ್ ಒಬ್ಬ ಮಹಿಮ್ ರಮೇಶ್ ಮಾಡ್ತಾರೆ ಅದು ಬಿಟ್ಟರೆ ಕ್ಲಾಸಿಗೆ ಒಂದು ಟೀಚರ್ಸ್ ಇರ್ತಾರೆ ಅವ್ರಿಗೆಲ್ಲರ ಓವರಾಲ್ ನಂದು ಮೇಮ್ ಪರಿಚಯ ಇರುತ್ತೆ ಸಿನಿಮಾ ಅಂತ ನನಗೆ ಸಿನಿಮಾ ಅಂತ ಹೆಸರು ಬರಲಿ ಕಾಣದೆ ಆದರೆ ನಾನು ಕಲಿಸ್ತಾ ಅವರಿಂದಾನೆ ಎಷ್ಟು ಕಲಿತಂದರೆ ಅದು ಆಟೋಮೆಟಿಕ್ ಬಂದುಬಿಡುತ್ತೆ ಅದು ದೊಡ್ಡ ಮ್ಯೂಸಿಕ್ ಅದೊಂದು ದೊಡ್ಡ ಗುಣ ಅಂದರೆ ನಾವು ಕಲಿತಾ ನಾವು ಕಲಿಸ್ತಾ ನಾವು ಕಲಿತಂದ್ರೆ ಕಲಿಸು ಅಂತೇಳಿ ಒಂದು ಸುಳ್ಳಲ್ಲ ಅದು